ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಯಾವ ರಾಜ್ಯದಲ್ಲಿದ್ದೀವಿ? ಕಲ್ಯಾಣ ರಾಜ್ಯದಲ್ಲಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಹೀಗಿದ್ರೂ ಕೂಡ ರಾಜ್ಯ ಸರ್ಕಾರ ನಮ್ಮನ್ನು ಆಳ್ತಕ್ಕಂಥವ್ರಿಗೆ ಒಂದು ಪರಿಜ್ಞಾನ ಬೇಡವ? ದೆಹಲಿ ಸರ್ಕಾರ ಹೇಳಿದೆ, ಯಾರು ಲಸಿಕೆ ಹಾಕಿಸ್ಕೊಳ್ತಾರೋ ಅವರಿಗೆ ಆಸ್ತಿ ತೆರಿಗೆಯಲ್ಲಿ ಶೇಕಡ 5% ರಿಯಾಯಿತಿಯನ್ನು ಕೊಡ್ತೇವೆ. ಹಾಗೂ ಬೇರೆ ಬೇರೆ ರಾಜ್ಯಗಳು ಕೂಡ ಲಸಿಕೆ ಹಾಕಿಸ್ಕೊಂಡವರಿಗೆ ಉತ್ತೇಜನಕಾರಿ ಕ್ರಮಗಳನ್ನು ಘೋಷಣೆ ಮಾಡಿವೆ. ಕೊರೋನಾ ಮಹಾಮಾರಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವಿರತ ಪ್ರಯತ್ನಗಳನ್ನು ನಡೆಸಿವೆ. ಜನರಿಗೆ ಲಸಿಕೆ ಹಾಕುವ ಕಾರ್ಯವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಅನುಸರಿಸ್ತಾ ಇರತಕ್ಕಂಥ ನಡೆಗಳು ಮಾತ್ರ ವಿಚಿತ್ರವಾಗಿವೆ. ಏನವು? ಕರೋನಾ ಲಸಿಕೆ ಹಾಕಿಸಿಕೊಳ್ಳದೇ ಇದ್ದವರಿಗೆ ಪಡಿತರ ಇಲ್ಲೋ ಅನ್ನೋ ವಿವಾದಾತ್ಮಕ ಮಾತು, ಅನಂತರ ಅದನ್ನು ವಾಪಸ್ ಪಡೆದಿರುವುದಾಗಿ ಹೇಳಿರುವ ಮಾತು. ಬಾಗಲಕೋಟೆ, ಚಾಮರಾಜನಗರ ಹಾಗೂ ಕೆಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಈ ಕುರಿತು ಆದೇಶವನ್ನು ಮಾಡಿದ್ದಾಗಿತ್ತು. ಇದು ಮಾನವನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಕ್ರಮವಾಗಿತ್ತು. ರಾಜ್ಯದಾದ್ಯಂತ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದಂತೆಯೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಸರ್ಕಾರ ಲಸಿಕೆ ಹಾಕಿಸಿಕೊಳ್ಳದೇ ಇದ್ದರೆ ಪಡಿತರ ಇಲ್ಲ ಅಂತಕ್ಕಂಥ ನಿರ್ಣಯವನ್ನು ಯಾವುದೇ ಜಿಲ್ಲೆಗಳಲ್ಲಿ ಕೈಗೊಂಡಿದ್ದರೆ ಅದನ್ನು ತಕ್ಷಣವೇ ವಾಪಸ್ ಪಡಿಬೇಕು ಅಂತ ಹೇಳೋ ಮೂಲಕ ಬೊಗಿಲು ಹೇಳ್ತಾ ಇದ್ದಂಥ ವಿವಾದಕ್ಕೆ ಅಂತ್ಯವನ್ನು ಹೇಳಿದರು. ಕಳೆದ ಬುಧವಾರ 2021 ಸೆಪ್ಟೆಂಬರ್ 2 ಲಸಿಕಾ ಉತ್ಸವ ನಡೆಯಿತು. ಇದರಲ್ಲಿ ರಾಜ್ಯದ 12 ಲಕ್ಷಕ್ಕೂ ಹೆಚ್ಚು ಜನರಿಗೆ ಲಸಿಕೆ ಕೊಡಲಾಯಿತು. ಈ ಮೂಲಕ ಕರ್ನಾಟಕ ದೇಶದಲ್ಲಿ ಒಂದೇ ದಿನದಲ್ಲಿ ಅತಿ ಹೆಚ್ಚು ಜನರಿಗೆ ಲಸಿಕೆ ಹಾಕಿದ ಮುಂಚೂಣಿ ರಾಜ್ಯ ಅನ್ನೋ ಕೀರ್ತಿಗೆ ಪಾತ್ರವಾಯಿತು. ಲಸಿಕಾ ಉತ್ಸವದಲ್ಲಿ 10 ಲಕ್ಷ ಜನರಿಗೆ ಲಸಿಕೆ ನೀಡೋ ಗುರಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ಪ್ರತಿಯಾಗಿ 12 ಲಕ್ಷ ಜನರಿಗೆ ಲಸಿಕೆ ಹಾಕಿ ಗುರಿ ಮೀರಿದ ಪ್ರಗತಿಯನ್ನು ಸಾಧಿಸಲಾಗಿದೆ ಎಂದು ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ. ಇದು ಅವತ್ತು ಒಂದು ದಿನದ ಕಥೆಯಾಯಿತು. ಮತ್ತೊಂದೆಡೆ, ದಾವಣಗೆರೆಗೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಶೇಕಡ 90% ಜನರಿಗೆ ಲಸಿಕೆ ಹಾಕಲಾಗುವುದು, ಲಸಿಕೆಯಿಂದ ದೂರ ಇರೋ ಜನರನ್ನು ಲಸಿಕೆ ಕೇಂದ್ರಕ್ಕೆ ಕರೆದೊಯ್ಯುವಲ್ಲಿ ಬಿಜೆಪಿ ಕಾರ್ಯಕರ್ತರು ಕೈ ಜೋಡಿಸಬೇಕು ಅಂತ ಹೇಳಿದ್ದಾರೆ. ಇದು ಸಾಧ್ಯನಾ ಅನ್ನೋದು ದೊಡ್ಡ ಪ್ರಶ್ನೆ. ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರು ಎಷ್ಟೇ ಹರಸಾಹಸ ಪಡ್ತಾ ಇದ್ದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಲಸಿಕೆ ಹಾಕಿಸಿಕೊಳ್ಳಲಿಕ್ಕೆ ಜನ ಮುಂದೆ ಬರ್ತಾ ಇಲ್ಲ. ಅದೇಕೋ ಏನೋ ಒಂದು ರೀತಿಯ ಹೆದರಿಕೆ, ಆತಂಕ ಅವರನ್ನು ಕಾಡ್ತಾ ಇದೆ. ಹೀಗೆ ಸರ್ಕಾರಗಳ ಎಷ್ಟೇ ಪ್ರಯತ್ನಗಳ ಮಧ್ಯೆನೂ ರಾಜ್ಯದಲ್ಲಿ ಲಸಿಕೆ ನೀಡಿಕೆ ಪ್ರಮಾಣ ನಿರೀಕ್ಷಿತ ಪ್ರಗತಿಯನ್ನು ಕಾಣ್ತಾ ಇಲ್ಲ. 2021 ಆಗಸ್ಟ್ ಅಂತ್ಯಕ್ಕೆ 18-44 ವರ್ಷ ವಯೋಮಾನದವರಿಗೆ ಲಸಿಕೆ ನೀಡಿಕೆಯಲ್ಲಿ ಶೇಕಡ 44.8% ಮಾತ್ರ ಪ್ರಗತಿಯನ್ನು ಸಾಧಿಸಲಾಗಿತ್ತು. ಇದೇ ವಯೋಮಾನದವರ 2ನೇ ಲಸಿಕೆ ನೀಡಿಕೆ ಗುರಿಯಲ್ಲಿ ಕೇವಲ ಶೇಕಡ 5% ಪ್ರಗತಿಯನ್ನು ಸಾಧಿಸಲಾಗಿದೆ ಅನ್ನತಕ್ಕಂತಹ ವಿವರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸಲ್ಲಿಸಿದೆ. ಜನರಿಗೆ ಲಸಿಕೆ ಹಾಕೋ ಕಾರ್ಯದಲ್ಲಿ ಗುರಿ ತಲುಪುವ ನಿಟ್ಟಿನಲ್ಲಿ ಬೇರೆ ಏನಾದರೂ ಪ್ರಯತ್ನಗಳನ್ನು ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಈ ನಿಟ್ಟಿನಲ್ಲಿ ಗುರಿ ಸಾಧಿಸಲಿಕ್ಕೆ ಬೇರೆ ಏನಾದರೂ ಉಪಾಯಗಳಿವೆಯೇ? ಲಸಿಕೆ ಕಾರ್ಯದಲ್ಲಿ ಗುರಿ ತಲುಪುವ ನಿಟ್ಟಿನಲ್ಲಿ ಜನರ ಮನವೊಲಿಕೆಗೆ ಸಾಕಷ್ಟು ಉಪಾಯಗಳಿವೆ. ಆದರೆ ಕರ್ನಾಟಕ ಸರ್ಕಾರ ಅಂತಹ ಜನಸ್ನೇಹಿ ನಿರ್ಧಾರಗಳನ್ನು ತಾಳಲಿಕ್ಕೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ದೆಹಲಿ ಸರ್ಕಾರ ಲಸಿಕೆ ನೀಡಿಕೆ ಕಾರ್ಯದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಏನಿದರ ಗುಟ್ಟು ಅಂತೀರಾ? ನೋಡಿ, ದೆಹಲಿಯಲ್ಲಿನ ಎಲ್ಲ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಆಸ್ತಿದಾರರು ಲಸಿಕೆ ಹಾಕಿಸಿಕೊಂಡರೆ ಅಂತಹವರ ವಸತಿ ಉದ್ದೇಶದ ಕಟ್ಟಡಗಳ ಮೇಲಿನ ಆಸ್ತಿ ತೆರಿಗೆಗೆ ಶೇಕಡ 5% ಹೆಚ್ಚುವರಿ ವಿಶೇಷ ರಿಯಾಯಿತಿಯನ್ನು ಕೊಡಲಾಗ್ತದೆ ಅಂತ ಘೋಷಣೆ ಆದ ತಕ್ಷಣ ನೋಡಿ, ಜನ ದೆಹಲಿ ಮಹಾನಗರ ಪಾಲಿಕೆಗಳ ಕಚೇರಿಗೆ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ಶುರು ಮಾಡಿದರು. ಇದೊಂದೇ ಘೋಷಣೆ ಸಾಕು. ದೆಹಲಿಯಲ್ಲಿಯ ಆಸ್ತಿದಾರರು ಆನ್ಲೈನ್ನಲ್ಲಿ ಭರದಿಂದ ತೆರಿಗೆ ಪಾವತಿಸ್ತಾ ಹೋದರು. ಇದರಿಂದಾಗಿ ದೆಹಲಿ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕೊರೋನಾ ಲಸಿಕೆ ಹಾಕೋ ಗುರಿ ಸಾಧನೆಯಾಯಿತು. ಮತ್ತೊಂದೆಡೆ ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಆದಾಯ ಸಂಗ್ರಹವೂ ಭರದಿಂದ ಆಯಿತು.
ಆದರೆ ಕರ್ನಾಟಕ ಸರ್ಕಾರ ಇಂಥ ಉಪಾಯಗಳನ್ನು ಮಾಡುವ ಬದಲು ಲಸಿಕೆ ಹಾಕಿಸಿಕೊಳ್ಳದೇ ಇದ್ದರೆ ಪಡಿತರ ಧಾನ್ಯಗಳಿಲ್ಲ ಅನ್ನೋ ಗೊಂದಲಕಾರಿ ಹೇಳಿಕೆಗಳ ಮೂಲಕ ಜನರೇ ತನ್ನ ವಿರುದ್ಧ ತಿರುಗಿ ಬೀಳ್ತಕ್ಕಂತಹ ದುಸ್ಸಾಹಸಗಳನ್ನು ಮಾಡ್ತಾ ನಡೆದಿದೆ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಳೋ ನಡೆಯಂತೂ ಖಂಡಿತವಾಗಿ ಅಲ್ಲ. ಅದರ ಜೊತೆಗೆ ಈ ಒಂದು ಲಸಿಕಾ ಕಾರ್ಯ ಯಶಸ್ವಿಯಾಗಬೇಕಾದ್ರೆ ಜನರನ್ನು ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿರಿ. ದೆಹಲಿ ಸರ್ಕಾರ ಯಾವ ರೀತಿ ಮನವೊಲಿಸಿದೆ, ಬೇರೆ ಬೇರೆ ಸರ್ಕಾರಗಳು ಯಾವ ರೀತಿ ಜನರನ್ನು ಮನವೊಲಿಸಿ ಉತ್ತೇಜನ ಕ್ರಮಗಳನ್ನು ಕೊಟ್ಟು ಲಸಿಕೆ ಕಾರ್ಯವನ್ನು ಇವತ್ತು ಯಶಸ್ವಿಗೊಳಿಸ್ತಾ ಇವೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರನೂ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹೇಳ್ತೇನೆ. ನಮಸ್ಕಾರ.